ನಾನು ನಿಮ್ಮ ಕಾಳೇಶ್ ಆಚಾರ್. ಯಾರೆಲ್ಲ ನನ್ನ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್, ಹೊಸ ಏನೋ ನ್ಯೂ ಕಾಮರ್ಸ್ ಆರ್ಟಿಸ್ಟ್ ಆಗಿ ಬರ್ತೀನಿ, ಹುಡುಗಿರಿರ್ಬೋದು ಹುಡುಗರಿರ್ಬೋದು, ನಾವು ಆರ್ಟಿಸ್ಟ್ ಆಗಬೇಕು, ನಾವು ಆ್ಯಕ್ಟರ್ ಆಗಬೇಕು ಅಂತ ಏನು ಇಂಡಸ್ಟ್ರಿಗೆ ಬರ್ತಾರೆ ಅವರು ಯಾಕೆ ಬೆಳೆಯಲ್ಲ, ಅವರ ಆಸೆಗಳು ಅರ್ಧದಕ್ಕೆ ಏನಕ್ಕೆ ಕೈ ಬಿಟ್ಟು ಹೋಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದು ತಿಳಿಸ್ಕೊಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ನೋಡ್ತಿದ್ರೆ ಅಂದರೆ ದಯವಿಟ್ಟು ನಿಮಗೆ ಒಂದು ನಾನು ಕೊಡೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಒಂದನೇದಾಗಿ ಅವರು ಏನು ಮಾಡಿರ್ತಾರೆ, ರೆಗ್ಯುಲರ್ ಆಗಿ ಆಡಿಷನ್ನ ಅಟೆಂಡ್ ಆಗಿರಲ್ಲ. ಸೆಕೆಂಡ್ ಒನ್ನು, ಅವರು ಪೇಷನ್ಸ್ ಇರಲ್ಲ ಅವ್ರಿಗೆ. ಓಕೆ, ಯಾರು ತಮ್ಮ ಇಂಡಸ್ಟ್ರಿಗೆ ಬಂದು ಆಸೆ ಕನಸುಗಳನ್ನು ಈಡೇರಿಸ್ಕೊಳ್ಳದೆ ಅವರು ವಾಪಸ್ನ ಹೆಜ್ಜೆ ಇಡ್ತಾರಲ್ವಾ, ಅವ್ರುಗಳು ಅವ್ರಿಗೆ ಪೇಷನ್ಸ್ ಇರಲ್ಲ. ಥರ್ಡ್ ಒನ್, ಅವ್ರಿಗೆ ಡೆಡಿಕೇಟೆಡ್ ಆಗಿರಲ್ಲ ಅವ್ರುಗಳು. ಓಕೆ, ಸೊ ಹಾಗಾಗಿ ಅವರ ಒಂದು ಸಕ್ಸಸ್ಸಲ್ಲಿ ಫೇಲ್ಯೂರ್ ಕಾಣ್ತಾರೆ, ಅವರ ಸಕ್ಸಸ್ ಹೊಂದಲ್ಲ. ಓಕೆ, ಅದಾದಮೇಲೆ ಫೋರ್ತ್ ಒನ್, ಅವ್ರ ಹತ್ರ ಕಾನ್ಫಿಡೆಂಟ್ ಇರಲ್ಲ. ಓಕೆ, ಒಂದೊಂದಾಗಿ ಒಂದೊಂದಾಗಿ ತಿಳ್ಕೊಂತ ಬರೋಣ, ಯಾಕೆಂದರೆ ವೆರಿ ಇಂಪಾರ್ಟೆಂಟ್ ಒಂದು ಕ್ವಶನ್ಸು. ನೀವು ಒಂದು ಈ ಒಂದು ಕೇಳಿರೋ ಕ್ವಶನ್ಸಲ್ಲಿ ನನಗೆ ತುಂಬ ಒಂದು ಇಂಟ್ರೆಸ್ಟ್ ಆಗಿ ಹೈಯೆಸ್ಟ್ ಲಿಸ್ಟಲ್ಲಿರೋ ಈ ಒಂದು ಕ್ವಶನ್ಸ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಸ್ಟಾರ್ಟ್ ಮಾಡಪ್ಪಾ. ಓಕೆ, ಅವರು ರೆಗ್ಯುಲರ್ ಆಗಿ ಆಡಿಷನ್ ಅಟೆಂಡ್ ಮಾಡಲ್ಲ ಅಂತ ಹೇಳ್ತಾರೆ. ಓಕೆ, ಅವ್ರಿಗೇನಾಗುತ್ತೆ ಅಂದರೆ ರೆಗ್ಯುಲರ್ ಆಗಿ ಒಂದೆರಡು ಆಡಿಷನ್ ಅಟೆಂಡ್ ಮಾಡಿರ್ತಾರೆ, ಅಲ್ಲೇನೋ ಆಡಿಷನ್ ಅದೇನು ಫೇಕ್ ಇರುತ್ತೋ ಜೆನ್ಯೂನ್ ಇರುತ್ತೋ ಗೊತ್ತಿಲ್ಲ ಅವ್ರಿಗೆ, ಅದನ್ನು ಗೊತ್ತಿರಲ್ಲ. ಎಲ್ಲರೂ ಹಾಗೆ ಇದೇ ಥರ ಇರುತ್ತೆ ಆಡಿಷನ್ನು, ಏನೋ ನಾನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ಅವ್ರು ನನಗೆ ರೋಲೇ ಕೊಡಲಿಲ್ಲ, ಇನ್ನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕಪ್ಪ. ಇವರೆಲ್ಲ ಸುಮ್ಮನೆ ಅವರ ಒಂದು ಪ್ರಮೋಷನ್ ಮಾಡೋದಕ್ಕೆ, ಅವರ ಒಂದು ಸೀರಿಯಲ್ಲು ಮೂವಿ ಜನರಿಗೆ ಗೊತ್ತಾಗೋದಕ್ಕೆ ಅವರ ಒಂದು ಆಡಿಷನ್ಗಳು ಇಟ್ಟಿರ್ತಾರೆ. ನಾವೆಷ್ಟು ಚೆನ್ನಾಗಿ ಮಾಡಿದ್ರೆ ಅವರೇನು ಇಲ್ಲ ದುಡ್ಡು ಕೊಟ್ಟಿರ್ತಾರೆ, ಇಲ್ಲ ಯಾರೋ ರೆಕಮೆಂಡ್ ಮಾಡಿರ್ತಾರೆ. ಮಾಡಿರಲಿ, ಪರವಾಗಿಲ್ಲ, ನಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ನೀವು ಆಡಿಷನ್ ಮತ್ತೆ ಮತ್ತೆ ಅಟೆಂಡ್ ಮಾಡ್ತಿದ್ರೆ ನಿಮಗೆ ಎಂಥ ರೆಕಮೆಂಡ್ ಇದ್ರೂ ಎಂಥ ಏನು ದುಡ್ಡಿದ್ರು ಟ್ಯಾಲೆಂಟ್ ಇರಲೇಬೇಕು. ಟ್ಯಾಲೆಂಟ್ ಇಲ್ಲದೆ ನೀವು ಏನು ದುಡ್ಡಿದ್ರೇನು ಏನು ರೆಕಮೆಂಡ್ ಮಾಡ್ಸ್ಕೊಂಬಂದ್ರೆ ಏನು ಅಲ್ವಾ, ಅದ್ಯಾವುದು ವರ್ಕ್ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ರೆಗ್ಯುಲರ್ ಆಗಿ ನೀವು ಆಡಿಷನ್ನ ಅಟೆಂಡ್ ಮಾಡ್ತಾ ಹೋಗಿ, ಅದು ಫೇಕ್ ಇರಲಿ ಜೆನ್ಯೂನ್ ಇರಲಿ, ನಿಮಗೆ ಒಂದು ಸ್ವಲ್ಪ ದಿನ ಒಂದು 50 ಆಡಿಷನ್ ಆದರೂ ನೀವೇನು ತಲೆ ಕೆಡಿಸ್ಕೊಳ್ಳದೆ ಆಡಿಷನ್ನ ಅಟೆಂಡ್ ಮಾಡ್ತಾ ಹೋಗಿ, ಸೊ ಸಕ್ಸಸ್ನ ಕಾಣ್ತೀರಾ, ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಓಕೆ, ಸೊ ಎರಡನೇದಾಗಿ ಬಂದುಬಿಟ್ಟು ಸೆಕೆಂಡ್ ಒನ್, ಪೇಷನ್ಸ್. ತಾಳ್ಮೆಯಿಂದಿರಿ, ಎಷ್ಟು ತಾಳ್ಮೆಯಿಂದ ಇರೋಕ್ಕೆ ಸಾಧ್ಯನೋ ಅಷ್ಟು ತಾಳ್ಮೆಯಿಂದ ಇರಿ. ಓಕೆ, ಫಸ್ಟ್ ಆಡಿಷನ್ ಕೊಡ್ತೀರಾ, ಓಕೆ, ಒಂದು ಆಡಿಷನ್ ಅಟೆಂಡ್ ಮಾಡ್ತೀರಾ, ಎರಡು ಮೂರು ನಾಲ್ಕು ಐದು ಆಡಿಷನ್ ಅಟೆಂಡ್ ಮಾಡ್ತಿರ್ತೀರ, ಆಡಿಷನ್ ಬೈ ಆಡಿಷನ್ ನಿಮಗೆ ಒಂದು ನಾಲೆಜ್ ಬರ್ತಿರುತ್ತೆ, ನರ್ವಸ್ನೆಸ್ ಹೋಗ್ತಿರುತ್ತೆ, ಸೊ ಇಂಪ್ರೂವ್ ಆಗ್ತಾ ಹೋಗ್ತಿರ್ತೀರ. ತಾಳ್ಮೆ ಇರಲಿ, ಯಾವುದೋ ಒಂದು ಆಡಿಷನ್ ಹೋದ ತಕ್ಷಣ ನೀವು ಕೊಟ್ಟಿದ್ದೀರಾ, ಅದು ನಿಮ್ಮ ಕಾಲ್ ಬ್ಯಾಕ್ ಬಂದಿಲ್ಲ, ನೀವು ನಾನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀನಿ ಅಂತ, ಏನು ಗುರು ನಾನು ಇಷ್ಟು ಚೆನ್ನಾಗಿ ಆಡಿಷನ್ ಕೊಟ್ಟರೆ ಇನ್ನು ಹೆಂಗೆ ಕೊಡಬೇಕು ಗುರು, ಎಲ್ಲ ಫೇಕು ಗುರು, ಹಂಗೆ ಹಿಂಗೆ ಯಾಕೆ ಗುರು, ತಾಳ್ಮೆಯಿಂದ ಇರಿ, ತಾಳ್ಮೆಯಿಂದಿರಿ ಮೇಡಮ್ ಅಲ್ವಾ. ಏನೇ ಕಣೆ ಹಂಗೆ ಕಣೆ, ಏನೇ ಇಷ್ಟು ಚೆನ್ನಾಗಿ ಆಡಿಷನ್ ಎಲ್ಲ ಕೊಟ್ಬಂಡೆ, ಅಷ್ಟು ಚೆನ್ನಾಗೆಲ್ಲ ಡ್ರೆಸ್ಸಿಂಗ್ ಮಾಡಿಕೊಂಡು ಅಷ್ಟೊಂದು ಕಷ್ಟಪಟ್ಟು ಆಡಿಷನ್ ಕೊಟ್ಟು ಬಂದೆ ಕಣೆ, ಯಾವುದು ಸೆಲೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಮಾಡಬೇಕು ಇಲ್ಲ ಹೇಳು, ಸಖತ್ತಾಗಿ ಮಾಡಿದೆ, ಚೆನ್ನಾಗಿ ಮಾಡಿದಿರ, ನೀವು ಕ್ಯಾರೆಕ್ಟರ್ಗೆ ಸೂಟ್ ಆಗಿರ್ಬೇಕಲ್ವಾ, ಆದರೂ ನೀವು ಆಡಿಷನ್ ಏನು ಅವರೊಂದು ಒಳ್ಳೆ ಪ್ರೊಡಕ್ಷನ್ ಹೌದೋ ಇಲ್ವೋ ಯಾರಿಗೆ ಗೊತ್ತು. ಸೊ ಇದನ್ನೆಲ್ಲ ಸ್ವಲ್ಪ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ. ಸಡನ್ನಾಗಿ ಒಂದು ಯಾವುದೋ ಒಂದು ಇಷ್ಟ ಆಡಿಷನ್ಗೆ ಕೊಟ್ಬಿಟ್ಟೆ, ಅದರಿಂದ ರಿಪ್ಲೈ ಬರಲಿಲ್ಲ, ಅದರಿಂದ ಕ್ಯಾರೆಕ್ಟರ್ ಸಿಕ್ಕಲಿಲ್ಲ ಅಂತೇಳಿ ನೀವು ಇಂಡಸ್ಟ್ರಿಯಿಂದ ವಾಪಸ್ ಹೆಜ್ಜೆನ ಇಡ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಡನ್, ಡೆಡಿಕೇಟೆಡ್. ಥರ್ಡ್ ಒನ್ ಬಂದುಬಿಟ್ಟು ಡೆಡಿಕೇಟೆಡ್, ಅವರು ಡೆಡಿಕೇಟೆಡ್ ಆಗಿರಲ್ಲ, ಮತ್ತೆ 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 ಆಡಿಷನ್ನ ಕೊಡ್ತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಏನಕ್ಕೆ ನಾವು ಸೆಲೆಕ್ಟ್ ಆಗಿಲ್ಲ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಹಗಲು ರಾತ್ರಿ ಏನು ಒಂದು ಅವ್ರು ಸಡನ್ನಾಗಿ ಯಾವುದೋ ಒಂದು ಸಿಚುವೇಶನ್ ಕೊಡ್ಬೋದು, ಯಾವುದೋ ಒಂದು ಒಂದು ನಿಮಗೆ ಡೈಲಾಗ್ ಕೊಡ್ಬೋದು, ಅದು ನಿಮ್ಗೆ ಬರದೇ ಇರ್ಬೋದು, ಸೊ ಅದನ್ನು ನೀವು ಏನು ಬರಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಭಯಾನಕ ಕೇಳಿದರೆ ಅಥವಾ ಏನಾದರೂ ಬಿಭತ್ಸ ಕೇಳಿದರೆ ಅಥವಾ ನನಗೆ
ನನಗೆ ಒಂದು ಇದು ಕೊಟ್ಟಿದ್ರು ಗೊತ್ತಾ, ನಾನು ಆಡಿಷನ್ ಸುಮ್ಮನೆ ನಂದು ಓನ್ ಡೈಲಾಗ್ನ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಅವರೊಂದು ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟರು, ಅದಾದಮೇಲೆ ಓನ್ ಡೈಲಾಗ್ ಕೊಟ್ಟರು. ಅದಾದಮೇಲೆ ಹೇಳಿದರು, ಸರ್ ನಿಮ್ಮ ಮೂಗ ನಿಮ್ಗೆ ಮಾತಾಡಕ್ಕೆ ಬರಲ್ಲ, ರೋಡಲ್ಲಿ ಒಬ್ಬನ ಪರ್ಸ್ ಕೆಳಗಡೆ ಬಿದ್ದಿದೆ, ನೀವು ಮೂಗ ಬಟ್ ನೀವು ಮಾತಾಡಕ್ಕೆ ಬರಲ್ಲ, ಬಟ್ ನಿಮ್ಗೆ ಪರ್ಸ್ ಬಿದ್ದಿದೆ ಅಂತ ಅವನಿಗೆ ನೀವು ಹೇಳಬೇಕು, ಬಟ್ ನಿಮಗೆ ಮಾತು ಬರಲ್ಲ. ಸೊ ಈ ಥರ ಒಂದು ಸಿಚುವೇಶನ್ ಕೊಡ್ತಾ ಇರ್ತಾರೆ. ನಾನು ಚೆನ್ನಾಗಿ ಮಾಡಿ ತೋರಿಸ್ದೆ ಅವ್ರಿಗೆ, ಓಕೆ, ಆ ಥರ ಸಿಚುವೇಶನ್ ಕೊಡ್ತಾರೆ. ನೀವು ಹಗಲು ರಾತ್ರಿ ಕಷ್ಟಪಟ್ಟು ಏನು ಬರಲ್ಲ, ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು 10 ತಾಸಾದರೂ ನೀವೇನು ಆರ್ಟಿಸ್ಟ್ ಆಗಬೇಕು ಅಂತ ಅನ್ಕೋತೀರಲ್ವ, 10 ತಾಸಾದರೂ ಅದಕ್ಕೆ ಆ್ಯಕ್ಟಿಂಗ್ಗೋಸ್ಕರ ಟೈಮ್ ಕೊಡಿ, ಪ್ರಿಪೇರ್ ಆಗ್ತಾ ಇರಿ. ಸೊ ನಿಮ್ಗೆ ಎಲ್ಲೋ ಒಂದು ಕಡೆ ಅದು ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ಸೊ ಫೋರ್ತ್ ಒಂದು ಬಂದುಬಿಟ್ಟು ಕಾನ್ಫಿಡೆಂಟ್. ಯಾವಾಗಲೂ ನಾವು ಯಾರೇ ಏನೇ ಮಾಡಲಿ, ಏ ಅವ್ನು ಹಂಗೆ ಗುರು, ಇವ್ನು ಹಿಂಗೆ ಗುರು, ನಿನ್ನ ಆ್ಯಕ್ಟಿಂಗ್ ಬರಲ್ಲ ಮಚ, ನೀನು ಹಂಗೆ ಮಚ, ನಿನ್ನ ಹಿಂಗೆ ಮಚ, ನಿನ್ನ ಎಕ್ಸ್ಪ್ರೆಷನ್ ಗೊತ್ತಾಗ್ತಿಲ್ಲ, ಅಯ್ಯೋ ಎಷ್ಟೋ ಜನ ಆರ್ಟಿಸ್ಟ್ ಅಂತ ಬಂದ್ಬಿಟ್ಟು ಕೈ ಸುಟ್ಕೊಂಡು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಯಾಕೆ ಹೋಗ್ಬೇಕು, ಎಲ್ಲ ಒಂದು ಡಿಗ್ರಿ ಮಾಡಿಕೊಂಡು ಕೆಲಸ ಮಾಡೋದಲ್ವಾ? ನೀವು ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಕಾನ್ಫಿಡೆಂಟ್ನ ಬಿಡಬೇಡಿ. ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲಿ ಎಡುತ್ತಾ ಇದ್ದೀರಾ ನೋಡಿಕೊಂಡು ಕಾನ್ಫಿಡೆಂಟ್ ಆಗಿರಿ. ಯಾರದೇ ಕಿವಿ ಮಾತಿಗೆ ಕಿವಿ ಕೊಡದೆ ಫೋಕಸ್ ಆನ್ ಡ್ರೀಮ್. ಓಕೆ, ಸೊ ಫೋಕಸ್ನ ಮಾಡಿ, ಕಾನ್ಫಿಡೆಂಟ್ ಆಗಿರಿ. ಎಲ್ಲಿ ಮಿಸ್ಟೇಕ್ ಆಗ್ತಿದೆಯಾ ಅದನ್ನು ತಿದ್ಕೊಳ್ಳಿ. ಸೊ ಮುಂದೆ ಹೋಗ್ತಾ ಇರಿ. ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಆಡಿಷನ್ ಅಟೆಂಡ್ ಮಾಡ್ತಿದ್ದೀರಾ, ಯಾರೆಲ್ಲ ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಂಡಿದ್ದೀರಾ, ತುಂಬ ಒಂದು ಕಷ್ಟಗಳಿರುತ್ತೆ, ತುಂಬ ಒಂದು ಅಡ್ಜಸ್ಟ್ ಆಗಬೇಕು, ತುಂಬ ನೀವು ಅಂದ್ಕೊಂಡೇ ಇರೋದು ನೋಡ್ತೀರಾ, ಕೇಳದೇ ಇರೋದು ಕೇಳಬೇಕಾಗುತ್ತೆ. ಸೊ ಎಲ್ಲದಕ್ಕೂ ಫಿಟ್ ಆಗಿರಿ, ಕಾನ್ಫಿಡೆಂಟ್ ಆಗಿರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ನಾನು ಸಿಗ್ತೀನಿ ಹೊಸ ವಿಡಿಯೋನೊಂದಿಗೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲಿ ನೀವು ಕಮೆಂಟ್ ಹಾಕ್ಬೋದು, ವಾಯ್ಸ್ SMS ಕೂಡ ಹಾಕ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಕಾಳೇಶ್ ಆಚಾರ್ ಅಂತ ಇದೆ. ಸೊ ನೀವು ಅಲ್ಲಿ ನನಗೆ ಕಮೆಂಟ್ ಹಾಕ್ಬೋದು, ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಸಿಗ್ತೀನಿ, ಸಿಗ್ತಾನೆ ಇರ್ತೀನಿ, ಸಿಗೋಣ, ಸಿಗ್ತಾನೆ ಇರೋಣ ಅಂತ ಹೇಳ್ತಾ ಅಲ್ಲಿವರೆಗೂ